Mangala Vilas food I have been eating for the past 30 years. ಇಂಥ ರೆಸ್ಟೋರೆಂಟ್ ಬಂದ್ಬಿಟ್ಟು ಸಿಗೋದು ತುಂಬ ಕಷ್ಟ. ಸೊ ವೆರಿ ಹೋಮ್ಲಿ ಫುಡ್ ಆ್ಯಂಡ್ ಐ ಶುಡ್ ಸೇ ವೆರಿ ಹಾಸ್ಪಿಟಬಲ್. ವಿ ರಿಯಲಿ ಲೈಕ್ ದ ಹಾಸ್ಪಿಟಾಲಿಟಿ ಓವರ್ ಹಿಯರ್. ಹೇ ಗೈಸ್, ಸೊ ಫುಡ್ ಜೂಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬಂದಿರೋ ಜಾಗ ಸೊ ಮಂಗಲ ವಿಲಾಸ್. ಸೊ ಮಂಗಲ ವಿಲಾಸ್ ಬಂದು ಆಲ್ರೆಡಿ ಇವರ ಮೇಯ್ನ್ ಬ್ರಾಂಚ್ ಬಂದು ಸೇಲಮಲ್ಲಿದೆ. ಸೊ ಸೇಲಮಲ್ಲಿ ಇವ್ರ ಮೇಯ್ನ್ ಬ್ರಾಂಚ್ ಇಟ್ಟಿದ್ರು. ಫುಲ್ ಆ್ಯಂಡ್ ಫುಲ್ ಹೋಮ್ ಮೇಡ್ ಸ್ಪೈಸಸ್, ಅಂದರೆ ಇವ್ರು ಯೂಸ್ ಮಾಡೋದೆಲ್ಲ ಹೋಮ್ ಮೇಡ್ ಸ್ಪೈಸಸ್. ಯಾವುದೇ ಕಾರಣಕ್ಕೂ ಪೌಡ್ರ್ ಅನ್ನೋದನ್ನು ಅದನ್ನು ಯೂಸ್ ಮಾಡೋದಿಲ್ಲ, ಅದೇ ರೆಡಿಮೇಡ್ ಪೌಡ್ರ್ಸ್ ಯಾವುದು ಯೂಸ್ ಮಾಡೋದಿಲ್ಲ. ಇವರಾಗೆಲ್ಲ ಗ್ರೈಂಡ್ ಮಾಡೋದು ಎಲ್ಲ ಇವರೇ ಮಾಡೋದು. ಸೊ ಇಂಥ ರೆಸ್ಟೋರೆಂಟ್ ಬಂದುಬಿಟ್ಟು ಸಿಗೋದು ತುಂಬ ಕಷ್ಟ. ಸೊ ಈ ರೆಸ್ಟೋರೆಂಟ್ ಬಂದು ಇವಾಗ ಬ್ಯಾಂಗ್ಳೂರಲ್ಲಿ ಹೊಸ ಬ್ರಾಂಚ್ ಬಂದು ಓಪನ್ ಮಾಡಿದ್ದಾರೆ. ಎಲ್ಲಂದರೆ ಕೋರ್ಮಂಗ್ಲ ಜ್ಯೋತಿ ನಿವಾಸ್ ರೋಡಲ್ಲಿ. ಜ್ಯೋತಿ ನಿವಾಸ್ ರೋಡಲ್ಲಿ ನೀವು ಸ್ವಲ್ಪ ಮುಂದೆ ಬಂದು ಒಂದು 100 meters ಮುಂದೆ ಬಂದರೆ ರೈಟ್ ಸೈಡಲ್ಲೇ ಮಂಗಲ ವಿಲಾಸ್ ಇದೆ. ಸೊ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 10-15 days ಆಗಿದೆ. ಸೊ ಬನ್ನಿ ಟ್ರೈ ಮಾಡೋಣ ಹೇಗಿದೆ ಡಿಶಸ್ ಅಂತ. ಸೊ ಮಂಗಲ ವಿಲಾಸಕ್ಕೆ ಬಂದಾಯಿತು. ಸೊ ಈಗ ಡಿಶಸ್ ಬಂದು ಎಲ್ಲ ರೆಡಿಯಾಗಿದೆ. ಸೊ ಬನ್ನಿ, ಸೊ ಯಾವ ಡಿಶಸ್ ಏನಂತ ನೋಡೋಣ. ಸೊ ಹೇಳಿ ಮೇಡಮ್, ಏನೇನು ಡಿಶಸ್ ಇದೆ ಇಲ್ಲಿ? ಸೊ ಕೊತ್ತಪೋಟ ಇದೆ ನಮ್ಮ ಹತ್ರ, ನೆಕ್ಸ್ಟ್ ಪಿಚ್ಚಿಪೋಟ ಫ್ರೈ, ಅಂದರೆ ಕೋಳಿನ ಪಿಚ್ ನಾಟಿ ಕೋಳಿನ ಪಿಚ್ಚಿಪೋಟ ಫ್ರೈ, ನೆಕ್ಸ್ಟ್ ಚಿಕನ್ ಕಬಾಬ್ ಇದೆ, ಮಟನ್ ಸುಕ್ಕ, ಚಿಕನ್ ಸುಕ್ಕ, ಕಡಂಬಂ, ಕಲಕಿ, ಎಸೆನ್ಸ್ ದೋಸಾ. ಸೊ ಮಂಗಲ ವಿಲಾಸಲ್ಲಿ ಬಂದು ಎಸೆನ್ಸ್ ದೋಸಾ ಬಂದು ಫೇಮಸ್, ಅವರ ಬೆಸ್ಟ್ ಡಿಶಸ್ಸಲ್ಲಿ ಇದೊಂದು. ಪ್ಲಸ್ ಎಗ್ ಲಾವ. ಸೊ ಎಗ್ ಲಾವ ಬಂದು ಅದು ಮಂಗಲ ವಿಲಾಸಲ್ಲಿ ಒಂದು ಬೆಸ್ಟ್ ಡಿಶ್. ಆಮೇಲೆ ಬಂದು ನಮ್ಮ ಹತ್ರ ಕಲ್ಟಾ ಅವ್ರ ಕಾಯಿನ್ ಬರೋಟ, ಕಲ್ಟಾ ಅವ್ರ ಕಾಯಿನ್ ಬರೋಟ. ಸೊ ಎರಡು ಇದೆ. ಆಮೇಲೆ ನಮ್ಮ ಹತ್ರ ನಾಟಿಕೋಳಿ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ. ಸೊ ಇದೆ ಎಲ್ಲ ಡಿಶಸ್. ಸೊ ಬನ್ನಿ ಎಲ್ಲ ಟ್ರೈ ಮಾಡೋಣ. ಡಿಶಸ್ ಬಂದುಬಿಟ್ಟು ಸರ್ವ್ ಮಾಡಿದೆ, ಎಲೆಗೆ ಫುಲ್ಲಾಗಿ ಸರ್ವ್ ಮಾಡೋರೆ. ಸೊ ಈಗ ನಮ್ಮ ಡಿಶಸ್ ಎಲ್ಲದನ್ನ, ಮಂಗಲ ವಿಲಾಸ್ ಡಿಶಸ್ನ ಎಲ್ಲದನ್ನ ಟ್ರೈ ಮಾಡೋಣ ಬನ್ನಿ. ಸೊ ಈಗ ನಮ್ಮ ಹತ್ರ ಎಲ್ಲ ಡಿಶಸ್ ರೆಡಿಯಾಗಿದೆ. ಸೊ ಇವಾಗ ಬಂದುಬಿಟ್ಟು ನಾನು ಟ್ರೈ ಮಾಡೋದು ನನ್ನ ಫೇವ್ರೆಟ್ ಡಿಶ್ ಆದ ಪರೋಟ, ಅಂದರೆ
ಇವರ ಸ್ಪೆಷಲ್ ಡಿಶ್ ಆದ ಕಾಯಿನ್ ಪರೋಟ. ಸೊ ಈ ಕಾಯಿನ್ ಪರೋಟ ನೋಡೋಕ್ಕೆ ಹಿಂಗಿದೆ, ನೋಡಿದ್ರಲ್ಲ ಕಾಯಿನ್ ಶೇಪಲ್ಲಿ. ತಮಿಳ್ನಾಡಲ್ಲಿ ತುಂಬ ಫೇಮಸ್ ಆಗಿರೋದು ಈ ಕಾಯಿನ್ ಪರೋಟ. ಸೊ ಇದು ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಇದಾಗಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ತುಂಬ ಕ್ರಿಸ್ಪಿಯಾಗಿ ಇದೆ. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ಅವರು ಒಂದು ಗ್ರೇವಿ ಕೊಟ್ಟಿದ್ದಾರೆ. ಸೊ ಆ ಗ್ರೇವಿನ ಇದ್ರ ಜೊತೆಗೆ ಹಾಕ್ಕೊಂಡು ತಿಂದರೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಈ ಗ್ರೇವಿ ನಮಗೆ ತುಂಬ ಸ್ಮೆಲ್ ಕೊಡುತ್ತೆ. ಈ ಗ್ರೇವಿ ನೋಡಿದ್ರೆ ನೋಡಿ ನೋಡಿ ಸ್ಮೆಲ್ ಸೂಪರಾಗಿದೆ. ಸೊ ಈ ಡಿಶ್ಶು ಹೆಂಗೆ ಮಾಡ್ತಾರೆ ಅಂದರೆ ಪರೋಟನ ಇದು ಮಾಡಿ ಆಯಿಲಲ್ಲಿ ಹಾಕ್ತಾರೆ. ಸೊ ಆಯಿಲಲ್ಲಿ ಹಾಕಿ ಮಾಡುವಾಗ ಈ ಕ್ರಿಸ್ಪಿನೆಸ್ ನಿಮ್ಗೆ ಕೊಡುತ್ತೆ. ನಾಮ ಪರೋಟ ಮಾಡುವಾಗ ನಿಮಗೆ ಅಷ್ಟು ಕ್ರಿಸ್ಪಿನೆಸ್ ಕೊಡೋದಿಲ್ಲ. ಇದು ಬಂದರೆ ಅವರು ಆಯಿಲ್ ಹಾಕಿ ನೈ ಹಾಕಿ ಮಾಡೋದ್ರಿಂದ ಈ ಕ್ರಿಸ್ಪಿನೆಸ್ ನಿಮ್ಗೆ ಕೊಡುತ್ತೆ. ನೋಡಿ ಸ್ಮೆಲ್ ಸೂಪರಾಗಿದೆ. ಸೊ ಈ ಡಿಶ್ಶು ಹೆಂಗೆ ಮಾಡ್ತಾರೆ ಅಂದರೆ ಪರೋಟನ ಇದು ಮಾಡಿ ಆಯಿಲಲ್ಲಿ ಹಾಕ್ತಾರೆ. ಸೊ ಆಯಿಲಲ್ಲಿ ಹಾಕಿ ಮಾಡುವಾಗ ಈ ಕ್ರಿಸ್ಪಿನೆಸ್ ನಿಮ್ಗೆ ಕೊಡುತ್ತೆ. ನಾಮ ಪರೋಟ ಮಾಡುವಾಗ ನಿಮಗೆ ಅಷ್ಟು ಕ್ರಿಸ್ಪಿನೆಸ್ ಕೊಡೋದಿಲ್ಲ. ಇದು ಬಂದರೆ ಅವರು ಆಯಿಲ್ ಹಾಕಿ ನೈ ಹಾಕಿ ಮಾಡೋದ್ರಿಂದ ಈ ಕ್ರಿಸ್ಪಿನೆಸ್ ನಿಮ್ಗೆ ಕೊಡುತ್ತೆ. ನೋಡಿ ಡಿಶ್ಶು ಸೂಪರಾಗಿದೆ. ಆ ಕ್ರಿಸ್ಪಿನೆಸ್ ಆಗಲಿ ಇದಾಗಲಿ ಅವ್ರು ಕೊಟ್ಟಿರೋ ಸಾರಿಗೆ ಅದು ಪರ್ಫೆಕ್ಟ್ ಆ್ಯಪ್ಟ್ ಆಗಿದೆ. ನಿಮ್ಮ ಮುಂದೆ ನಾನು ಹೇಳ್ದಂಗೆ ತುಂಬ ಸ್ಪೈಸಸ್ ಇವ್ರು ಬಂದುಬಿಟ್ಟು ಈ ಪೌಡ್ರ್ ಅದು ಇದು ಅವ್ರು ಯೂಸ್ ಮಾಡೋದಿಲ್ಲ. ಇವ್ರದೇ ಓನಾದ ಸ್ಪೈಸಸ್ಸು ಅದು ಇದು ಯೂಸ್ ಮಾಡಿ ಮಾಡೋದ್ರಿಂದ ಆ ಟೇಸ್ಟ್ ಅಥೆಂಟಿಕ್ ಟೇಸ್ಟ್ ಹಂಗೆ ಬರುತ್ತೆ. ಅಂದರೆ ಮನೇಲಿ ನಾವು ಹೆಂಗೆ ತಿಂತೀವಿ ಆ ಥರ ಡಿಶಸ್ಸು ನಿಮಗೆ ಮಂಗಳ ವಿಲಾಸಲ್ಲಿ ಸಿಗುತ್ತೆ. ಇವ್ರು ತಿಂತಾನೆ ಇರಬೇಕಂತಿದೆ, ಚೆನ್ನಾಗಿದೆ ಅದು. ನೆಕ್ಸ್ಟ್ ಐಟಮ್ ನಾವು ಇವಾಗ ಟ್ರೈ ಮಾಡ್ತಾರೋದು ಬಂದ್ಬಿಟ್ಟು ನಾಟು ಕೋಳಿ ಬಿರಿಯಾನಿ, ಅಂದರೆ ನಾಟು ಕೋಳಿಯಲ್ಲಿ ಮಾಡಿರೋ ಬಿರಿಯಾನಿ. ಸೊ ಇದರಲ್ಲಿ ಏನಂದರೆ ಬಿರಿಯಾನಿ ಬಂದ್ಬಿಟ್ಟು ಎಲ್ಲರೂ ಮಾಡ್ತಾರೆ, ಬಟ್ ಏನಂದರೆ ಈ ಫಾರಮ್ ಕೋಳಿ ಆಗಲಿ ಇಲ್ಲ ಬ್ರಾಯ್ಲರ್ ಕೋಳಿ ಆಗಲಿ ಇದು ಬಂದು ತುಂಬ ಜನ ಇಷ್ಟಪಡೋದಿಲ್ಲ. ಪ್ಲಸ್ ಅದು ಅನ್ಹೆಲ್ತಿ ಅಂತ ಹೇಳ್ಬಿಟ್ಟು ತುಂಬ ಜನ ಇದು ಮಾಡ್ತಾರೆ. ಬಟ್ ಇಲ್ಲಿ ಬಂದು ಏನಂದರೆ ನಿಮಗೆ ನಾಟು ಕೋಳಿ ಸಿಗುತ್ತೆ. ನಾಟು ಕೋಳಿಯಲ್ಲಿ ಏನೇ ಮಾಡಲಿ, ಫ್ರೈ ಮಾಡಿ ಇಲ್ಲ ನೀವು ಬೇಯಿಸ್ಕೊಳ್ತೀನಿ, ನೀವು ಏನೇ ಮಾಡಿರು ಏನೇ ಮಾಡಿದ್ರು ನಾಟು ಕೋಳಿ ಬಂದು ನಿಮಗೆ ಅಷ್ಟು ಹೆಲ್ತಿ ಆ್ಯಂಡ್ ಹೈಲಿ ಪ್ರೋಟೀನ್ ಕೂಡ. ಸೊ ನಾಟು ಕೋಳಿ ಬಿರಿಯಾನಿ ತಿನ್ನಬೇಕಂದ್ರೆ ಸಖತ್ತಾಗಿರುತ್ತೆ. ಅದು ಟೇಸ್ಟೇ ಫ್ಲೇವರ್, ಆ ಫ್ಲೇವರೇ ಸಖತ್ತಾಗಿರುತ್ತೆ. ನೋಡಿ ನಾಟು ಕೋಳಿ ಬಿರಿಯಾನಿ ತಿಂದಿಲ್ಲ, ಫಸ್ಟು ಪೀಸ್ ಮೇಲೆ ಪೀಸ್ ಇದೆ. ಸೊ ಆ ಪೀಸ್ನ ಟ್ರೈ ಮಾಡೋಣ, ಟ್ರೈ ಮಾಡ್ತಾಯಿದ್ದೆ. ಹೇಳಿದ್ನಲ್ಲ ಆ ಪೀಸ್ ಬಂದ್ಬಿಟ್ಟು ಹಂಗೆ ಇದು ಮಾಡಿದ್ರೆ ವಾವ್ ಸಂಗದಾಗಿದೆ. ಇವ್ರೇನಂದ್ರೆ ಬಿರಿಯಾನಿ ಬಂದುಬಿಟ್ಟು ತುಂಬ ಹೋಟೆಲ್ಸಲ್ಲಿ ಹೋಗಿ ನೋಡಿರ್ತೀರ, ಒಂದೇ ಬಿರಿಯಾನಿ ಮಾಡಿ ಒಂದೇ ಕುಸ್ಕ ಮಾಡಿರ್ತಾರೆ. ನೀವು ಮಟನ್ ಬಿರಿಯಾನಿ ಕೇಳಿದ್ರೆ ಆ ಕುಸ್ಕ ಹಾಕ್ಬಿಟ್ಟು ಮೇಲೆ ಮಟನ್ ಕೊಟ್ಟು ಕೊಟ್ಬಿಡ್ತಾರೆ, ಚಿಕನ್ ಬಿರಿಯಾನಿ ಕೇಳಿದ್ರೆ ಅದ್ರ ಮೇಲೆ ಚಿಕನ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಗೆ ಬಂದುಬಿಟ್ಟು ಎರಡು ಒಂದೇ ಸಿಗೋದಿಲ್ಲ. ಎರಡೇ ಯಾವುದೇ ಇದು ಸಪ್ರೇಟ್ ಸಪ್ರೇಟ್, ಮಟನ್ ಬಿರಿಯಾನಿಗಾಗಲಿ ಚಿಕನ್ ಬಿರಿಯಾನಿ ಆಗಿರಲಿ ಎರಡು ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಅವರೇ ಮಾಡಿರೋದು. ಅದರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ನೋಡಿ ಬಿರಿಯಾನಿ ಇದೆ. ಸೊ ಬಿರಿಯಾನಿಗೆ ಒಂದು ಚಿಕನ್ ಗ್ರೇವಿ ಒಂದು ಕೊಟ್ಟಿದ್ದಾರೆ, ಅದನ್ನು ಟ್ರೈ ಮಾಡಿ ನೋಡೋಣ ಜೊತೆಗೆ. ಆ ಕೋಳಿದು ಫ್ಯಾಟ್ ಇರುತ್ತಲ್ಲ, ಸೊ ಆ ಫ್ಯಾಟ್ನ ಹಂಗೆ ಆ ಫ್ಯಾಟ್ ಜೊತೆಗೆ ಬಿರಿಯಾನಿ ಮಾಡಿದ್ರೆ ಹಿಂಗಿರುತ್ತೆ, ಆ ಫೀಲ್ ಸಪ್ರೇಟ್ ತನಿಯಾಗಿರುತ್ತೆ. ಚಿಕನ್ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ. ಚಿಕನ್ ಬಿರಿಯಾನಿ ಕೇಳಿದ್ರೆ ಹಿಂಗೆ ಇರುತ್ತೆ, ಫುಲ್ ಕಾಲು ಜೊತೆಗೆ ಆ ತೊಡೆ ಪೀಸ್ ಜೊತೆಗೆ ನಿಮ್ಗೆ ಕೊಟ್ಬಿಡ್ತಾರೆ. ನನಗಂತೂ ಸಕ್ಕದಾಗಿ ಇಷ್ಟ ಆಗುತ್ತೆ ನಾಟು ಕೋಳಿ ಬಿರಿಯಾನಿ ಮಂಗಳೂರು ವಿಲಾಸಲ್ಲಿ, ದಿ ಬೆಸ್ಟ್ ಬಿರಿಯಾನಿ. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡ್ತಾರೋದು ಬಂದ್ಬಿಟ್ಟು ಮಟನ್ ಬಿರಿಯಾನಿ. ಸೊ ಆ್ಯಸ್ ಯೂಶುವಲ್ ನಾನು ನಿಮ್ಗೆ ಹೇಳ್ದಂಗೆ ಸಪ್ರೇಟ್ ಸಪ್ರೇಟಾಗೆಲ್ಲ ಪಲೋ ಮಾಡಲ್ಲ ರೀ, ಇವ್ರು ಬಂದ್ಬಿಟ್ಟು ಮಟನ್ ಜೊತೆಗೆ ಮಟನ್ ಆಗಿ ಹಂಗೆ ಮಾಡೋದು ಬಿರಿಯಾನಿ. ಸೊ ಬಿರಿಯಾನಿ ನೋಡೋಕ್ಕೆ ಸಖತ್ತಾಗಿದೆ ನೋಡಿ, ಇದು ಕೂಡ ಸಖತ್ತಾಗಿ ಬೇಯ್ದಿದೆ, ಮಟನು ಸೂಪರಾಗಿ ಬೇಯ್ದಿದೆ.
ಅವಾಗಲೇ ಕಾಯಿನ್ಪುರಲ್ಲಿ ಹಾಕೋ ಕಾಯಿನ್ಪುರಟಾಗಿ ಹಾಕೊಂಡಿದ್ರಲ್ಲ ಅದನ್ನ ಹಾಕೊಂಡು ನೋಡೋಣ ಹೇಗಿದೆ ಅಂತ. ಮೋಸ ಇಲ್ಲ ರೀ, ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಮೋಸ ಇಲ್ಲ. ಆರಾಮಾಗಿ ಕಣ್ಣು ಮುಚ್ಕೊಂಡು ಆರಾಮಾಗಿ ತಿನ್ಬೋದು. ವರ್ತ್ ಫಾರ್ ಮನಿ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ. ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ಬಂದ್ಬಿಟ್ಟು ಮಂಗಳ ವಿಲಾಸ ಹೋಟೆಲ್ಗೆ ಬಂದ್ಬಿಟ್ಟು ಆಲ್ರೆಡಿ ನಾನು ಸೇಲಮಲ್ಲಿ ಮಂಗಳ ವಿಲಾಸ ಹೋಟೆಲ್ ತೆಗ್ದಿದ್ದೀನಿ. ಸೊ ಅಲ್ಲಿ ಬಂದ್ಬಿಟ್ಟು ಸೇಮ್ ಡಿಶಸ್ ಸೇಮ್ ಟೇಸ್ಟ್ ಯಾವುದೇ ಕಾರಣಕ್ಕೂ ಟೇಸ್ಟ್ ಬಂದ್ಬಿಟ್ಟು ಚೇಂಜಸ್ ಆಗಿಲ್ಲ, ಸೇಮ್ ಟೇಸ್ಟ್ ಸೇಮ್ ಕೊಟ್ಟವರು. ತುಂಬ ಜನ ಹೇಳ್ತಾರೆ ಈ ಊರಲ್ಲಿ ಮಾಡುವಾಗ ಒಂದು ಟೇಸ್ಟ್ ಇರುತ್ತೆ, ಆ ಊರಲ್ಲಿ ಮಾಡುವಾಗ ಒಂದು ಟೇಸ್ಟ್ ಇರುತ್ತೆ. ಇವರು ಅದೇ ಅಥೆಂಟಿಕ್ ಟೇಸ್ಟ್ನ ಬಂದ್ಬಿಟ್ಟು ಇವ್ರು ತೊಗೊಂಬಂದವ್ರೆ, ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಸೇಲಮ್ ಬಂದರೆ ಆ ಮಂಗಳ ವಿಲಾಸ ಟ್ರೈ ಮಾಡಿ, ಬೆಂಗಳೂರು ಇದ್ದರೆ ಈ ಸೇ ಮಂಗಳ ವಿಲಾಸ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಂಗಳ ವಿಲಾಸದು ಅವರು ಹೆಂಗೆ ಹೇಳೋದು ಒಂದು ಫೇಮಸ್ ಡಿಶ್ ಇವ್ರದ್ದು ಬಂದ್ಬಿಟ್ಟು ಒಂದು ಎಸೆನ್ಸ್ ದೋಸೆ. ಎಸೆನ್ಸ್ ದೋಸೆ ಅಂದರೆ ಏನು ಬಂದ್ಬಿಟ್ಟು ಒಳಗೆ ಅವ್ರ ಹತ್ರ ಆ ಸಾರು ಇರುತ್ತಲ್ಲ ಆ ಸಾರನ್ನ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ದೋಸೆ ಒಳಗೆ ಹಾಕಿ ಕೊಟ್ಟವ್ರೆ. ಸೊ ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೂಪರಾಗಿದೆ. ಇದು ಹೆಂಗಂದ್ರೆ ನಿಮ್ಗೆ ಸ್ಪೈಸಿ ಫೀಲ್ ಕೊಡುತ್ತೆ ಅವಾಗ ದೋಸೆಗೆ. ಆ ಸಾರನ್ನ ಬಂದು ನಾರ್ಮಲಾಗಿ ಸಾರು ಹಾಕೊಂಡು ತಿಂತಾರೆ, ಅದೇ ಸಾರನ್ನ ಬಂದುಬಿಟ್ಟು ಇವ್ರು ಗಟ್ಟಿ ಮಾಡಿ ಒಳಗೆ ಸ್ಟಫ್ ಮಾಡಿದಾರೆ, ಜೊತೆಗೆ ಇವ್ರದ್ದೇನೋ ಸ್ಪೆಷಲ್ ಮಸಾಲಾಸ್ ಇದೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಒಳಗೆ ಇಟ್ಟು ಕೊಟ್ಟವ್ರೆ. ಸೊ ಎಸೆನ್ಸ್ ದೋಸೆ ಸಖತ್ತಾಗಿದೆ. ಯಾಕಂದರೆ ಈ ಥರ ದೋಸೆ ಎಸೆನ್ಸ್ ದೋಸೆ ಅನ್ನೋದು ಇಲ್ಲಿ ನಾನು ನೋಡಿಲ್ಲ ಫಸ್ಟ್ ಆಫ್ ಆಲ್. ನೆಕ್ಸ್ಟು ನಾವು ಟ್ರೈ ಮಾಡ್ತಾರದು ಬಂದ್ಬಿಟ್ಟು ಮಂಗಳ ವಿಲಾಸ್ ಕಬಾಬ್. ಅಂದರೆ ಕಬಾಬ್ ಬಂದ್ಬಿಟ್ಟು ಎಲ್ಲ ಅದೇ ಸಿಗುತ್ತೆ, ಬಟ್ ಇವ್ರು ಬಂದ್ಬಿಟ್ಟು ಮಂಗಳ ವಿಲಾಸ್ ಸ್ಪೆಷಲ್ ಕಬಾಬ್ ಅಂತಾರೆ. ಸೊ ಸ್ಪೆಷಲ್ ಕಬಾಬ್ ಸ್ಪೆಷಲ್ ಕಬಾಬೆ ಬಂದ್ಬಿಟ್ಟು ಚಿಕನ್ ನಾಟು ಕೋಳಿ ಫ್ರೈ, ಅಂದರೆ ಚಿಕನ್ ನಾಟಿ ಕೋಳಿ ಫ್ರೈ. ಸೊ ಫ್ರೈ ಅಂದ್ರೆ ಚುಕ್ಕ ಅಂತಾರೆ ಇವ್ರು, ನಮ್ಮೊಳಗೆ ಇದನ್ನು ಚುಕ್ಕ ಅಂತ ಹೇಳ್ತಾರೆ. ಸೊ ಹೇಳಿದ್ನಲ್ಲ ಆ ಮಸಾಲ ಅವರು ಮನೇಲೆ ಮಾಡೋ ಮಸಾಲ ಸ್ಪೈಸಸ್ ಹಂಗೆ ಹಾಕೋದ್ರಿಂದ ಆ ಟೇಸ್ಟ್ ನಮಗೆ ಮನೇಲಿ ತಿನ್ನೋ ಥರನೇ ಆ ಟೇಸ್ಟ್ ಹಂಗೆ ಇದೆ. ಸೊ ನೆಕ್ಸ್ಟ್ ಬಂದು ನಾವು ಟ್ರೈ ಮಾಡ್ತಾರದು ನಾಟು ಕೋಳಿ ಪಿಚ್ಚಿ ಫೋಟೋ ಫ್ರೈ, ಅಂದರೆ ನಾಟಿ ಕೋಳಿನ ಚೆನ್ನಾಗಿ ಬೇಯಿಸಿರ್ತಾರೆ, ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಬಂದ್ಬಿಟ್ಟು ಸಪ್ರೇಟಾಗಿ ಮೂಳೆ ಎಲ್ಲ ಹಾಕಿದೆ, ಬರೇ ನಾಟಿ ಕೋಳಿದು ಇದು ಮಾತ್ರ ಹಾಕಿ ಫುಲ್ ಆ್ಯಂಡ್ ಫುಲ್ ಡ್ರೈ ಫೀಲ್ ಕೊಡುತ್ತೆ ಚಿಕನ್ ಫ್ರೈ. ಡ್ರೈ ನೀವು ಕೇಳಿದ್ರೆ ಹೆಂಗಿರುತ್ತೆ ಅಂದರೆ ಇವ್ರು ಬಂದ್ಬಿಟ್ಟು ಚಿಕನ್ ಫುಲ್ಲಾಗಿ ಹಾಕೋದಿಲ್ಲ. ಸೊ ಇದು ಬಂದು ಆ ಚಿಕನ್ನ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಪೆಪ್ಪರ್ ಹಾಕಿ ಮಾಡಿರ್ತಾರೆ, ಆದರೆ ಇದು ಬಂದು ತುಂಬ ಒಳ್ಳೆಯದು. ಓಕೆ ನಾವು ತಿಂತಾರೆ ಬಂದ್ಬಿಟ್ಟು ಮಟನ್ ಕದಮಂ. ಸೊ ಮಟನ್ ಕದಮಂ ಬಂದ್ಬಿಟ್ಟು ನಾರ್ಮಲಾಗಿ ಈ ಮಟನ್ ಲಿವರ್ ಇರುತ್ತಲ್ಲ, ಸೊ ಅದನ್ನು ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸಾರು ಥರ ಮಾಡಿರ್ತಾರೆ. ಇದು ಮಟನ್ ಕದಮಂ ಚುಕ್ಕ. ಸಕ್ಕತ್ತಾಗಿದೆ. ಈಗ ನಾವು ನೆಕ್ಸ್ಟ್ ಡಿಶ್ ಟ್ರೈ ಮಾಡ್ತಾರದು ಬಂದ್ಬಿಟ್ಟು ಎಗ್ ಲಾವಾ ಪರೋಟ. ಅಂದರೆ ಇದು ಸಿಂಪಲ್ ಪರೋಟ ಒಳಗೆ ಬಂದ್ಬಿಟ್ಟು ಈ ಮೊಟ್ಟೆನ ಅವ್ರ ಸಾರು ಜೊತೆಗೆ ಮಿಕ್ಸ್ ಮಾಡಿರೋ ಡಿಶ್ ಇದೆ. ಸೊ ಇದನ್ನು ಬಂದ್ಬಿಟ್ಟು ಒಂದು ಸ್ಯಾಂಡ್ವಿಚ್ ಥರ ನಿಮ್ಗೆ ಕೊಟ್ಬಿಡ್ತಾರೆ, ನೀವು ಹಂಗೆ ಸ್ಯಾಂಡ್ವಿಚ್ ಥರ ಹಂಗೆ ತಿನ್ಬೋದು. ಅದು ಇದು ಬಂದು ಮಂಗಳ ವಿಲಾಸ ಅವ್ರ ಸಿಗ್ನೇಚರ್ ಡಿಶ್. ಸಕ್ಕತ್ತಾಗಿದೆ.
ನಿಮಗೆ ಒಂದು ಎಗ್ ಪರೋಟ ಫೀಲ್ ಕೊಡುತ್ತೆ. ಬಟ್ ಎಗ್ ಪರೋಟಲ್ಲಿ ಬರೀ ಎಗ್ ಮಾತ್ರ ಹಾಕ್ತಾರೆ. ಇವರು ಬಂದ್ಬಿಟ್ಟು ಜೊತೆಗೆ ಸಾರು ಹಾಕಿ ಖರಾಬಾಗಿ ಮಾಡಿರ್ತಾರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಒಂದು ಡಿಶ್ಶು, ಮಟನ್ ಚುಕ್ಕ. ಈ ಮಟನ್ ಚುಕ್ಕ ಬಂದ್ಬಿಟ್ಟು ಎಲ್ಲೋದ್ರೂ ಆ ಮಸಾಲ ಮಾತ್ರ ಸಖತ್ತಾಗಿರುತ್ತೆ. ತಮಿಳ್ನಾಡಲ್ಲಿ ಅಂತಲ್ಲ, ಎಲ್ಲೋದ್ರೂ ಮಟನ್ ಸುಕ್ಕ ಅಂತ ನೀವು ಆರ್ಡರ್ ಮಾಡಿದ್ರೆ ಅಥೆಂಟಿಕ್ ಟೇಸ್ಟ್ ಬಂದ್ಬಿಟ್ಟು ಸಖತ್ತಾಗಿರುತ್ತೆ. ನೋಡು ಸೂಪರ್ ಟೇಸ್ಟ್ ಮಟನ್ ಸುಕ್ಕ ಟೇಸ್ಟ್ ಮಾತ್ರ ಅಸಮ್ ಟೇಸ್ಟ್, ಮೋಸನೇ ಇಲ್ಲ. ಮಟನ್ ಸುಕ್ಕಾಗೆ ಕರೆಕ್ಟ್ ಹೆಸರು ಮಟನ್ ಸುಕ್ಕ ಅಂತ ಇಟ್ಟವ್ರೆ. ಸೂಪರ್. ಸೊ ನಮ್ಮ ಫೈನಲ್ ಡಿಶ್ ಆದ ಕೊತ್ತು ಪರೋಟ. ಸೊ ಈ ಕೊತ್ತು ಪರೋಟ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಕೊತ್ತು ಪರೋಟ ಅಂತ ಹೇಳಿದ್ರೆ ಯಾರು ಇಷ್ಟಪಡಲ್ಲ. ಈಗ ನಮ್ಮ ಬೆಂಗಳೂರಲ್ಲಿ ಇದು ತುಂಬ ಫೇಮಸ್ ಆಗ್ಬಿಡ್ತು. ಕೊತ್ತು ಪರೋಟ ಇವಾಗ ಎಲ್ಲರೂ ಮಾಡ್ತಾರೆ. ಬಟ್ ತಮಿಳ್ನಾಡವ್ರ ಥರ ಮಾಡೋದು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಮಾಡೋ ಹೆಂಗಂದರೆ ಆ ಕೊತ್ತು ಪರೋಟಾಗೆ ಒಂದು ಸಪ್ರೇಟ್ ಮರ್ಯಾದೆ. ಅವ್ರು ಮಾಡಿದ್ರೆ ಮಾತ್ರ ಆ ಟೇಸ್ಟು ಸಖತ್ತಾಗಿರುತ್ತೆ. ಇರಿ, ಇವ್ರು ಕೊತ್ತು ಪರೋಟ ಟ್ರೈ ಮಾಡಿ ನೋಡೋಣ. ಅವ್ರು ಒಂದು ಸಾರು ಕೊಟ್ಟಿದ್ದಾರಲ್ಲ, ಆ ಸಾರನ್ನ ಹಾಕಿ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸಾಕತ್ತು, ಸೂಪರ್ ಆಗಿದೆ, ಮೋಸ ಇಲ್ಲ. ಕೊತ್ತು ಪರೋಟಾಗೆ ದಿ ಬೆಸ್ಟ್. ನೀವು ಮಂಗಳ ವಿಲಾಸಕ್ಕೆ ಬಂದರೆ ತಪ್ಪದೇ ಡಿಶಸ್ ಎಲ್ಲ ಟ್ರೈ ಮಾಡಿ. ಎಲ್ಲ ಡಿಶಸ್ ಅಥೆಂಟಿಕ್ ಆಗಿದೆ. ಹೋಮ್ ಮೇಡ್ ಸ್ಪೈಸಸ್ಸು ಸೇಮ್ ನಿಮ್ಮ ಮನೇಲಿ ತಿನ್ನೋ ಥರನೇ ಇರುತ್ತೆ. ನಾವು ಮನೇಲಿ ತುಂಬ ಸತಿ ನಾವು ಮಾಡೋಕ್ಕೆ ಎಲ್ಲ ಡಿಶಸ್ ಮಾಡೋಕ್ಕಾಗುತ್ತಾ. ಸೊ ಎಲ್ಲ ಡಿಶಸ್ ನಾವು ಟ್ರೈ ಮಾಡಬೇಕಂದ್ರೆ ಮಂಗಳ ವಿಲಾಸಕ್ಕೆ ಬಂದರೆ ನಿಮಗೆ ಸಖತ್ತಾಗಿರೋ ಡಿಶಸ್ ಆನ್ ಸ್ಪಾಟ್ ನಿಮಗೆ ಸಿಗುತ್ತೆ. ಸೊ ಮರಿಬೇಡಿ, ಮಂಗಳ ವಿಲಾಸ್ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ಇರೋದು, ಬ್ಯಾಂಗ್ಳೂರ್ ಕೋರ್ಮಂಗಲ. ಸೊ ಹಲೋ ಸರ್. ಹೈ, ಹಲೋ. ಸೊ ವಿ ಜಸ್ಟ್ ಕೇಮ್ ಫಾರ್ ಮಂಗಳ ವಿಲಾಸ್. ಸೊ ಹೌ ಡಿ ಯು ಲೈಕ್ ದಿ ಡಿಶಸ್? ಮಂಗಳ ವಿಲಾಸ್ ಫುಡ್ ಐ ಹ್ಯಾವ್ ಬೀನ್ ಈಟಿಂಗ್ ಫಾರ್ ದ ಪಾಸ್ಟ್ 30 ಇಯರ್ಸ್. ಓಕೆ. ಬೇಸಿಕಲಿ ಐ ಆಮ್ ಫ್ರಮ್ ಸೇಲಂ ಆ್ಯಂಡ್ ದಿಸ್ ಇಸ್ ಜಸ್ ಎಕ್ಸಲೆಂಟ್. ದ ಗ್ರೇವಿ ಇಸ್ ಗುಡ್, ಎವ್ರಿಥಿಂಗ್ ಇಸ್ too good. Okay. I didn't have a car today. Okay. I spent on 200 rupees by auto. Okay. Just come to eat this. Okay. And whenever we travel from Salem to Bangalore, yeah, we always pack up. We even carry this food to Bombay whenever we are traveling to Bombay. We call for it especially from Salem. Okay. So which is the best dish which you like in Mangalore? I like everything the best. Everything okay. Is too good. Too good. Okay. I'm not able to get up because I've eaten so much. Okay. Yeah. Okay. Thank you, sir. Thank you. So, hello, sir. Hi. So, your name? Rohan. And your name? Nikita. So, you just people came for Mangal Vilas today. So, they opened last 2 weeks back. Yes. So, tell about the feedback. It's very good food, very homely food, not too spicy, but at the same time, very flavorful. I personally enjoyed the kottu parota, the normal parota, and the nati koli chicken gravy. And I also like the kalaki which was given to me now. Yeah. So, yeah. My personal favorite was biryani and the kebabs, which was really good, very flavorful, very homely food, and I should say very hospitable. We really like the hospitality over yeah. here. Thank you, ma'am. Thank you so much. So hey guys, so nodralla Mangala Vilas. So hegittu anaduna comment maadi matte subscribe maadi. Nee channel ge hosdagidre subscribe maadi matte ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಏನಾದರೂ ನಾವು ಯಾವ್ದಾನ ಹೋಟೆಲ್ ಮಿಸ್ ಮಾಡಿದ್ರೆ ಇಲ್ಲ ಏನೋ ಯಾವ್ದಾನ ಹೋಟೆಲ್ ನಾವು ಟ್ರೈ ಮಾಡಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ. ಅಲ್ಲೋಗಿ ನಾವು ಹೋಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಮಂಗಳ ವಿಲಾಸ್ ಜ್ಯೋತಿ ನಿವಾಸ್ ಕಾಲೇಜ್ ಕೋರ್ಮಂಗಲ ಇರೋದು ಬರೋದಕ್ಕೆ ಮರಿದೆ ತಪ್ಪದೆ ಬನ್ನಿ. ಓಕೆ, ಥ್ಯಾಂಕ್ ಯು, ಸಿ ಯು, ಬಾಯ್.